नमस्कार वीक्षकरे, इवत्तिन वीडियोदल्लि तेंगिनकायि सुलियुव मशीन बग्गे ओंदिष्टु माहितियन्नु तिळिसिकोड्ता इद्दीनि। वीडियोन कोनेवरेगू नोडि, इदुवरेगू नम्म चानेल्गे नीवु सब्स्क्रैब् आगिल्ल अंद्रे ई कूडले सब्स्क्रैब् आगि नमगे सपोर्ट् माडि। इवत्तु मूरु तरहद तेंगिनकायि सुलियुव मशीन्गळ बग्गे नावु माहितियन्नु तिळ्कोळ्ळोण। अदरल्लि मोदलनेयदागि मोबेन्स् इंजिनियरिंग् सोल्यूशन्स् शिवमोग्ग इवरिंद ननगे ई मशीन्न बग्गे ओंदिष्टु माहिति सिक्किरुवंतद्दु। ಈ ಮಷಿನ್ನ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ಅವರ ಕಾಂಟ್ಯಾಕ್ಟ್ ನಂಬರನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿದ್ದೀನಿ, ನೀವು ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಈ ಮಷಿನ್ನ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ಪಡ್ಕೋಬೋದು। ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ನಲ್ಲಿ ಹಾಕಿ ನಾನು ಅದನ್ನು ಕ್ಲಿಯರ್ ಮಾಡ್ತೀನಿ। ಇನ್ನು ಎರಡನೇದಾಗಿ ಉಡುಪಿ ಜಿಲ್ಲೆ ಶ್ರೀ ಶೈಲೇಶ್ ಮರಾಠೆ ಇವರಿಂದನೂ ಕೂಡ ತೆಂಗಿನಕಾಯಿ ಸುಲಿಯುವ ಮಿಷಿನ್ನ ಬಗ್ಗೆ ಮಾಹಿತಿ ಸಿಕ್ಕಿರುವಂಥದ್ದು। ಇವರ ಕಾಂಟ್ಯಾಕ್ಟ್ ನಂಬರನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿದ್ದೀನಿ, ನಿಮಗೇನಾದರೂ ಡೌಟ್ಸ್ ಇದ್ದರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡ್ಕೋಬೋದು। ತೆಂಗಿನಕಾಯಿ ಸುಲಿ ಅಂದ್ರೆ ಇದೊಂದು 15 ದಿವಸ ಮೊದಲು ನಾವು ತಯಾರು ಮಾಡಿದ್ದು, ಅರ್ಧ ಎಚ್ ಪಿ ಮೋಟರ್ ಮತ್ತು ಒಂದು ಗೇರ್ ಬಾಕ್ಸ್ ಯೂಸ್ ಮಾಡ್ತೇವೆ। ಗಂಟೆಗೆ ಒಂದು 105 ಕೈ ಸುಲಿಬಹುದು, ಇದೊಂದು ಬೇರಿಂಗ್ ಆಗ್ತದೆ, ಆಮೇಲೆ ಕೈ ಡ್ಯಾಮೇಜ್ ಆಗದಾಗಿ ಇದರೊಳಗೆ ಸ್ಪ್ರಿಂಗ್ ಅಡ್ಜಸ್ಟ್ಮೆಂಟ್ ಇಟ್ಟಿದ್ದೇವೆ, ಇನ್ನು ಕೂಡ ಡೆವಲಪ್ ಮಾಡ್ತೇವೆ ನೆಕ್ಸ್ಟಿಗೆ। ಕೈಯಲ್ಲಿ ಅದು ಸಿಕ್ಕಾಕೊಂಡು ಡ್ಯಾಮೇಜ್ ಆಗದಾಗಿ, ಈಗ ಸ್ವಲ್ಪ ಹರಡಿದೆ ಆದ್ರೂ ನೋಡಿ ನೋವಾಗಲಿಲ್ಲ, ಈಗ ಸುಲಿಯುವಾಗ ಯಾರಾದ್ರೂ ಕೈಯೆಲ್ಲ ಇಟ್ಟರೆ ಡ್ಯಾಮೇಜ್ ಆಗದಾಗಿ ನೆಕ್ಸ್ಟ್ ಇನ್ನೂ ಸ್ವಲ್ಪ ಸ್ಮೂತ್ ಹೊಡಿತೇವೆ। ಆಮೇಲೆ ಸ್ಪೀಡ್ ಸ್ವಲ್ಪ ಇನ್ನೂ ಜಾಸ್ತಿ ಬೇಕಾದ್ರೆ ಜಾಸ್ತಿ, ಸ್ಲೋ ಸುಲಿಯುವವರಿಗೆ ಇದೇ ಸ್ಪೀಡಲ್ಲಿ ಮಾಡಿ ಕೊಡ್ತೇವೆ। 15,000 ಈಗ ಖರ್ಚಾಗಿದೆ ನಮಗೆ, ನೆಕ್ಸ್ಟ್ ಮಾರ್ಕೆಟಿಗೆ ಬಿಡೋದ್ರಿಂದ 17,000-20,000 ಖರ್ಚಾಗ್ತದೆ ಹೊಸ ಇದನ್ನೆಲ್ಲ ತರಲಿಕ್ಕೆ, ಮತ್ತೆ ಟ್ರಾಲಿಯಲ್ಲಿ ಕೊಂಡೋಗ್ತದೆ, ಟ್ರಾಲಿಯಲ್ಲಿ ಹೇಳ್ಕೊಂಡು ಹೋಗ್ಬೋದು ಇಲ್ಲಿಗೆ, ಮತ್ತೆ ಕಾರಲ್ಲಿ ಕೊಂಡೋಗ್ಬೋದು, ಒಂದು 70 kg ವೈಟ್ ಇದೆ ಅಂದಾಜು। ಗಂಟೆಗೆ ಒಂದು 100 ಆದ್ರೆ ಇನ್ನೂ ಸುಲಿಬಹುದು। ಇನ್ನು ಮೂರನೇದಾಗಿ ಈ ತೆಂಗಿನಕಾಯಿ ಸುಲಿಯುವ ಮಿಷಿನ್ ಏನಿದೆ, ಈ ಮಿಷಿನ್ ಬಗ್ಗೆ ನನಗೆ ಯಾವುದೇ ಮಾಹಿತಿ ಸಿಕ್ಕಿಲ್ಲ, ನನಗೆ ಆನ್ಲೈನ್ನಲ್ಲಿ ಬಂದ ವಿಡಿಯೋನ ನಾನು ಶೇರ್ ಮಾಡ್ಕೊತಾ ಇದ್ದೀನಿ। ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ।